ಐ ಎ ಎಸ್ ಅಧಿಕಾರಿ ಹಾಗೆ ಐ ಪಿ ಎಸ್ ಅಧಿಕಾರಿ ಅವರ ಬೀದಿ ರಂಪಾಟದ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಆಕ್ಷನ್ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಎತ್ತಂಗಡಿ ಶಿಕ್ಷೆ ರಮಣ ರಣರಂಪ ಮಾಡಿದಂತಹ ಮಹಿಳಾ ಅಧಿಕಾರಿಗಳಿಗೆ ಇದೀಗ ಎತ್ತಂಗಡಿ ಶಾಕ್ ಐ ಪಿ ಎಸ್ ಡಿ ರೂಪ ಹಾಗೆ ಐಎಎಸ್ ಎಸ್ ರೋಹಿಣಿ ಅವರಿಗೆ ವರ್ಗಾವಣೆಯ ಶಾಕ್ ಎದುರಾಗಿದೆ ಇಬ್ಬರನ್ನ ಎತ್ತಿ ಒಗಾಯಿಸಿದೆ ಅಂದ್ರೆ ಬೇರೆ ಕಡೆಗೆ ರಾಜ್ಯ ಸರ್ಕಾರ ಸೊ ವರ್ಗಾವಣೆ ಮಾಡಿದೆ ಯಾವ ಸ್ಥಳಕ್ಕೆ ಅವ್ರನ್ನ ವರ್ಗಾವಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮೆನ್ಷನ್ ಮಾಡದೆ ಆದೇಶ ಕೊಟ್ಟಿದೆ ಸರ್ಕಾರ ನಿನ್ನೆಯಷ್ಟೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಾರ್ನಿಂಗ್ ಕೊಟ್ಟು ಕಳಿಸಿದ್ರು ಇಬ್ಬರಿಗೂ ಕೂಡ ಒಂದು ಕಡೆ ಕರಕುಶಲ ಅಭಿವೃದ್ಧಿ ನಿಗಮದ ಆಗಿರ್ತಾರೆ ಡಿ ಆಗಿರ್ತಾರೆ ಅವರು ಇಷ್ಟು ದಿನಗಳ ಕಾಲ ಸೊ ರೋಹಿಣಿ ಅವರು ಮುಜರಾ ಇಲಾಖೆಯ ಆಯುಕ್ತೆಯಾಗಿತ್ತು ಸೊ ಈಗ ಇವರ ಈ ಜಾಗದಿಂದ ಬೇರೆ ಕಡೆಗೆ ಎತ್ತಂಗಡಿಯನ್ನ ಮಾಡಿದ್ದಾರೆ ಎತ್ತಂಗಡಿಯ ಶಿಕ್ಷೆ ಇಬ್ಬರು ಮಹಿಳಾ ಅಧಿಕಾರಿಗಳಿಗೆ ಸಿಕ್ಕಿದೆ ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಟ್ವಿಸ್ಟು ಸೊ ಯಾವ ಜಾಗಕ್ಕೆ ಎತ್ತಂಗಡಿಯನ್ನು ಮಾಡಿದೆ ಸರ್ಕಾರ ಹಾಗಾದ್ರೆ ಸೊ ಇಬ್ಬರನ್ನೇನೋ ವರ್ಗಾವಣೆ ಮಾಡಿದೆ ಇವಾಗಿದ್ದಂತಹ ಇಬ್ಬರು ಹುದ್ದೆಗಳಲ್ಲಿ ಸೊ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ಬಟ್ ಯಾವ ಪ್ಲೇಸ್ ಅಥವಾ ಸೊ ಯಾರ ಜಾಗಕ್ಕೆ ಅವ್ರನ್ನ ಕಳುಹಿಸಲಾಗಿದೆ ಸೊ ಯಾವ ಜಾಗಕ್ಕೆ ಅಂತ ಹೇಳಿ ಇದುವರೆಗೂ ಕೂಡ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಉತ್ತರ ಬಂದಿಲ್ಲ ಬಟ್ ವರ್ಗಾವಣೆ ಶಿಕ್ಷೆ ಅಂತೂ ಇಬ್ಬರಿಗೂ ಕೂಡ ಬಂದಿದೆ ಸೊ ಕೇವಲ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದ ಮುಜುಗರ ಉಂಟಾಗುತ್ತೆ ತಾವು ಗಮನಿಸ್ತಾ ಇದೀವಿ ಸೊ ರೋಹಿಣಿ ಸಿಂಧೂರಿ ಅವರು ಮತ್ತೊಂದು ಕಡೆಗೆ ಡಿ ರೂಪಾ ಅವರು ಐಪಿಎಸ್ ಅವರು ಸೊ ಇಬ್ಬರು ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನೋದೊಂದು ವಿಚಾರಗಳು ಗೊತ್ತಾಗ್ತಾ ಇದೆ ಸೊ ರಾಜ್ಯ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಏನ್ ಕಡ್ಡಾಯ ರಜಾ ಕೊಡತ್ತಾ ಅಥವಾ ಏನ್ ಶಿಕ್ಷೆ ವಿಧಿಸುತ್ತೆ ಅನ್ನೋ ಒಂದು ಪ್ರಶ್ನೆ ಇತ್ತಲ್ಲ ನಿನ್ನೆಯಿಂದಲೂ ಕೂಡ ಅದನ್ನ ಸಾಕಷ್ಟು ಜನ ಕೇಳ್ತಾ ಇದ್ರು ಸರ್ಕಾರ ಯಾಕ್ಸೆಲೆಂಟ್ ಆಗಿದೆ ಯಾವುದೇ ಡಿಸಿಷನ್ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಇಬ್ರು ಕೂಡ ಒಂದು ಕಡೆ ರೂಪಾ ಅವರು ಮತ್ತೊಂದು ಕಡೆ ರೋಹಿಣಿ ಸಿಂಧೂರಿ ಅವರು ಇಬ್ರು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರನ್ನ ಭೇಟಿಯಾಗಿ ಇಬ್ರು ಕೂಡ ಪರಸ್ಪರ ದೂರು ಪ್ರತಿದೂರುಗಳನ್ನ ದಾಖಲು ಮಾಡಿಕೊಂಡಿದ್ರು ಅವರ ಬಳಿ ಸಾಕಷ್ಟು ವಿಚಾರಧಾರೆಗಳನ್ನ ಹೇಳ್ಕೊಂಡು ಬಂದಿದ್ರು ಅದಾದ ಮೇಲೆ ಪೊಲೀಸ್ ಕಮಿಷನರ್ಗೂ ಕೂಡ ಒಂದು ಕಡೆ ರೋಹಿಣಿ ಸಿಂಧೂರಿ ಅವರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು ಸೊ ಇದೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ರಾಜ್ಯ ಸರ್ಕಾರ ಯಾಕಪ್ಪ ಸೈಲೆಂಟ್ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇತ್ತು ಬಟ್ ರಾಜ್ಯ ಸರ್ಕಾರ ಕೊನೆಗೂ ಕೂಡ ನಾನ್ ಸೈಲೆಂಟ್ ಆಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿದೆ ಸೊ ಎತ್ತಂಗಡೆ ಶಿಕ್ಷೆಯನ್ನ ಕೊಟ್ಟಿದೆ ಈ ಇಬ್ಬರು ಮಹಿಳಾ ಅಧಿಕಾರಿಗಳಿಗೆ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ಅವರ ಪತಿ ಕೂಡ ವರ್ಗಾವಣೆಯಾಗಿದ್ದಾರೆ ಸಂದರ್ಭದಲ್ಲಿ ಅವರು ಐ ಎ ಎಸ್ ಅಧಿಕಾರಿ ಡಿರೂಪಾ ಅವರ ಪತಿ ಮನೀಶ್ ಮೌದ್ಗಿಲ್ ಅವರನ್ನ ಕೂಡ ಎತ್ತಂಗಡಿ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇವರಿಬ್ಬರೇನೋ ದೊಡ್ಡ ಮಟ್ಟದಲ್ಲಿ ರಂಪಾಟವನ್ನ ಮಾಡಿಕೊಂಡ್ರು ಅವರಿಬ್ಬರನ್ನ ವರ್ಗಾವಣೆ ಮಾಡ್ತಾರೋ ಓಕೆ ಬಟ್ ಮನೀಶ್ ಮೌದ್ಗಿಲ್ ಅವರನ್ನ ಯಾಕೆ ವರ್ಗಾವಣೆ ಮಾಡಿದ್ರು ಅವ್ರಿಗೂ ಕೂಡ ಇವರಿಬ್ಬರ ಜೊತೆಯಲ್ಲಿ ವರ್ಗಾವಣೆಯ ಶಿಕ್ಷೆ ಆಗಿದೆ ಸೊ ಅಂದ್ರೆ ಐ ಪಿ ಎಸ್ ಅಧಿಕಾರಿ ಏನಿದ್ದಾರೆ ರೂಪಾ ಅವರು ಅವರ ಪತಿ ಐ ಎ ಎಸ್ ಅಧಿಕಾರಿ ಮೌದ್ಗಿಲ್ ಅವರು ಮನೀಶ್ ಮೌದ್ಗಿಲ್ ಅವರು ಸೊ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ವರ್ಗಾವಣೆಯ ಆದೇಶವನ್ನು ಅವ್ರಿಗೂ ಕೂಡ ಕಳುಹಿಸಿದೆ ಸೊ ಒಟ್ಟಾರೆ ರೋಹಿಣಿ ಸಿಂಧೂರಿ ಅವರು ಮನೀಶ್ ಮೌದ್ಗಿಲ್ ಅವರು ಡಿರೂಪಾ ಸೊ ಈ ಮೂರು ಜನ ಅಧಿಕಾರಿಗಳನ್ನ ಇದೀಗ ವರ್ಗಾವಣೆ ಮಾಡಿ ಆದೇಶವನ್ನ ಸರ್ಕಾರ ಕೊಟ್ಟಿದೆ ಸೊ ಇಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಕೂಡ ಎಡೆ ಮಾಡಿಕೊಟ್ಟಿತ್ತು ಯಾಕೆ ಈ ಮಟ್ಟಿಗೆ ತೀರ ವೈಯಕ್ತಿಕವಾಗಿ ಅದರಲ್ಲೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಜೊತೆಗೆ ಮಾಧ್ಯಮಗಳ ಮುಂದೆ ಇಬ್ಬರು ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರ ಕೂಡ ತಲೆ ಕೆಡಿಸ್ಕೊಂಡಿತ್ತು ಸಚಿವರು ಕೂಡ ಫುಲ್ ರಾಂಗ್ ಆಗಿದ್ರು ನೆನೆ ಮುಖ್ಯ ಕಾರ್ಯದರ್ಶಿ ಅವರು ಕೂಡ ಇಬ್ಬರಿಗೂ ವಾರ್ನ್ ಮಾಡಿ ಬೇರೆ ಕಳಿಸಿದ್ರು ಸೊ ಅದೆಲ್ಲ ಬೆಳವಣಿಗೆಗಳಾದ ಮೇಲೆ ಸರ್ಕಾರ ಕೂಡ ತನ್ನ ಕಟ್ಟುನಿಟ್ಟಿನ ಆದೇಶ ಏನು ಅನ್ನೋದನ್ನ ತಿಳಿಸಿದೆ ಸೊ ಮೂವರು ಅಧಿಕಾರಿಗಳನ್ನ ಇದೀಗ ವರ್ಗಾವಣೆ ಮಾಡಲಾಗಿದೆ ಸೊ ಮುಜರಾಯಿ ಇಲಾಖೆಯ ಆಯುಕ್ತೆಯಾಗಿರ್ತಾರೆ ಒಂದು ಕಡೆ ರೋಹಿಣಿ ಸಿಂಧೂರಿ ಅವರು ಸೊ ಅವರನ್ನ ಕೂಡ ಆ ಜಾಗದಿಂದ ಅವರನ್ನ ಎತ್ತಂಗಡಿ ಮಾಡಿ ಸರ್ಕಾರ ಆದೇಶವನ್ನ ಕೂಡ ಕೊಟ್ಟಿದೆ ಸೊ ಒಟ್ಟಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ಪೋಸ್ಟ್ಗಳಿಗೆ ಸೊ ಅಥವಾ ಯಾವ ಹುದ್ದೆಗಳಿಗೆ ಇವರಿಬ್ಬರನ್ನ ಕೂರಿಸ್ತಾರೆ ಅಂತ ಹೇಳಿ ಸೊ ಆ ವರ್ಗಾವಣೆ ಏನು ಆಗಿದೆ ಬಟ್ ಯಾವ ಜಾಗ ಅಂತ ಹೇಳಿ ಇದುವರೆಗೂ ಕೂಡ ಏನು ಮೆನ್ಷನ್ ಮಾಡಿಲ್ಲ ನೋಡಬೇಕು ಈಗಿದ್ದಂತಹ ಇವರಿಬ್ಬರ ಜಾಗಕ್ಕೆ ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡಿ ಆಗಿದೆ ಈಗಾಗಲೇ ಸೊ ನೋಡಬೇಕು ಯಾವ್ಯಾವ ರೀತಿಯಾಗಿ ಬೆಳವಣಿಗೆಗಳಾಗತ್ತೆ ಮುಂದಿನ ದಿನಗಳಲ್ಲಿ ಈಗಾಗಲೇ ವಾರ್ನಿಂಗ್ ಕೂಡ ಕೊಟ್ಟಿರೋದ್ರಿಂದ ಅವರಿಬ್ಬರಿಗೂ ಕೂಡ ಆ ಮುಂದಿನ ದಿನಗಳಲ್ಲಿ ಮತ್ತೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾರೋ ಅಥವಾ ಸೈಲೆಂಟ್ ಆಗಿ ಸೊ ಮತ್ತೊಮ್ಮೆ ಈ ರೀತಿಯಾಗಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಳಗೊಳಗೆ ಅವರ ಜಗಳಗಳು ಅಥವಾ ಈ ರೀತಿಯಾಗಿ ರಂಪಾಟಗಳು ನಡೆಯುತ್ತೋ ಅಥವಾ ಸರ್ಕಾರದ ಒಳಗಡೆ ಹೊರಗಡೆ ಬರದ ರೀತಿಯಲ್ಲಿ ನಡೆಯುತ್ತೋ ಕಾದ ನೋಡಬೇಕಿದೆ ಬಟ್ ಬೀದಿ ರಾಂಪಾಟ ಆಗಿದ್ದು ಮಾತ್ರ ಎಲ್ರಿಗೂ ಜಾಹೀರಾಯಿತು ಏನಪ್ಪ ಈ ಮಟ್ಟಿಗೆ ಇಬ್ಬರು ಮಹಿಳಾಧಿಕಾರಿಗಳು ಕಿತ್ತಾಡ್ಕೊಳ್ಳಿ ಸಾಧ್ಯವ ಹಾಗಾದ್ರೆ ಸೊ ಪರ್ಸನಲ್ ವೈಯಕ್ತಿಕ ವಿಚಾರಗಳನ್ನೆಲ್ಲ ಹೊರಗಡೆ ತಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಈ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದು ವರ್ಗ ಇತ್ತು ಅಂತ ಹೇಳಿದ್ರೆ ರೂಪಾ ಅವರು ಮಾಡ್ತಾ ಇರುವಂತಹ ಕೆಲಸ ಒಳ್ಳೇದು ಇಷ್ಟು ದಿನ ಗೊತ್ತಿರಲಿಲ್ಲ ಅಂತ ಹೇಳಿ ಮತ್ತೊಂದು ವರ್ಗ ಅವರು ಡಿ ರೂಪಾ ಅವರನ್ನ ಸಮರ್ಥಿಸ್ಕೊಳ್ಳುವಂತಹ ಕೆಲಸ ಮಾಡಿದ್ರು ಮತ್ತೊಂದು ಕಡೆ ಅದೇ ರೀತಿಯಲ್ಲಿ ರೋಹಿಣಿ ಸಿಂಧೂರಿ ಅವರನ್ನ ಕೂಡ ಕೆಲವೊಂದಿಷ್ಟು ಜನ ಪರವಾಗಿ ಮಾತನಾಡಿದ್ರು ಇನ್ನು ಕೆಲವರು ಅವರನ್ನ ವಿರುದ್ಧವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು ಸೊ ಒಟ್ಟಾರೆ ಎರಡು ಮೂರು ದಿನಗಳಿಂದ ಸಾಮಾನ್ಯ ಜನರ ಬಾಯಿಗೂ ಕೂಡ ಒಂದ್ ರೀತಿಯ ಆಹಾರ ಆಗ ಆಗಿದ್ದಂತಹ ಪ್ರಕರಣ ಇದು ಏನಪ್ಪಾ ಜನಸಾಮಾನ್ಯರು ಕೂಡ ನೋಡಿದಂತವ್ರು ಏನಿದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಅದರಲ್ಲೂ ಮಹಿಳಾ ಅಧಿಕಾರಿಗಳಾಗಿ ಈ ಮಟ್ಟಿಗೆ ಜಡೆ ಜಗಳ ಆಗ್ತಾ ಇದೆಯಲ್ಲ ಅಂತ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್ ಇದೀಗ ಸರ್ಕಾರ ಕೊನೆಗೂ ಕೂಡ ಒಂದು ಡಿಸಿಷನ್ ತೆಗೆದುಕೊಂಡಿದೆ ವರ್ಗಾವಣೆಯ ಶಿಕ್ಷೆಯನ್ನು ಕೊಟ್ಟಿದೆ ಸೊ ಇಬ್ಬರು ಅಧಿಕಾರಿಗಳ ಜೊತೆಗೆ ಇದೀಗ ಮನೀಶ್ ಮೌದ್ಗಿಲ್ ಅವರ ಎತ್ತಂಗಡಿ ಕೂಡ ಆಗಿದೆ ಸೊ ಒಟ್ಟಾರೆ ಏನ್ ಅಪ್ಡೇಟ್ಸ್ ಇದೆ ಈ ವಿಚಾರದಲ್ಲಿ ಶ್ರುತಿ ಖಂಡಿತವಾಗಿ ಕೂಡ ಸರ್ಕಾರದ ನಡವಳಿಕೆ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇತ್ತು ಮತ್ತೆ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇತ್ತು ಇಷ್ಟೆಲ್ಲ ಒಬ್ಬ ಐಪಿಎಸ್ ಮತ್ತೆ ಐಎಎಸ್ ಅಧಿಕಾರಿ ಒಂದು ರೀತಿಯಲ್ಲಿ ಬೀದಿ ರಂಪಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಅನ್ನೋ ಟೀಕೆ ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗ್ತಾ ಇತ್ತು ಜೊತೆಗೆ ಬಿಜೆಪಿ ಪಕ್ಷದ ರಾಜ್ಯಸಭಾ ಮೆಂಬರ್ಗಳೇ ಎಲ್ಲ ಒಂದು ಕಡೆ ಮೋದಿ ಮತ್ತೆ ಆ ಒಂದು ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಇದನ್ನು ಕೂಡ ಟ್ಯಾಗ್ ಮಾಡಿ ಟ್ವೀಟ್ ಅನ್ನ ಮಾಡಿದ್ರು ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಏನಾದ್ರು ಸೊಲ್ಯೂಷನ್ ಕೊಡಬೇಕು ಅಂತ ಕೂಡ ಅಂದ್ರೆ ಜಗ್ಗೇಶ್ ಮತ್ತೆ ಲೇಯರ್ ಸಿಂಗರ್ ಅವರು ಇದಾದ ಬಳಿಕ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಂಡಿದೆ ಯಾಕೆಂದ್ರೆ ನಿನ್ನೆ ಏಕಾಏಕಿಯಾಗಿ ರೋಹಿಣಿ ಸಿಂಧೂರಿ ಆಗ್ಲಿ ಅಥವಾ ರೂಪಾ ಅವರಾಗಲಿ ನೇರವಾಗಿ ವಿಧಾನಸೌಧಕ್ಕೆ ಬಂದು ತಾವೇ ದೂರನ್ನ ಕೊಟ್ಟಿದ್ದಲ್ಲ ವಿವರಣೆ ಕೊಟ್ಟಿದ್ದಲ್ಲ ರಾಜ್ಯ ಸರ್ಕಾರ ನಿನ್ನೆ ನೋಟಿಸ್ ಅನ್ನ ಕೊಟ್ಟಿತ್ತು ಆ ನೋಟಿಸ್ನ ಅನ್ವಯ ಮುಖ್ಯ ಕಾರ್ಯದರ್ಶಿಯವರ ಬಳಿ ಬಂದು ತಮ್ಮ ವಿವರಣೆ ಮತ್ತು ಕೆಲ ದಾಖಲೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವನ್ನ ಒಂದ್ ರೀತಿಯಲ್ಲಿ ಪರಿಶೀಲನೆ ಮಾಡಿದ ಬಳಿಕ ಇವತ್ತು ರಾಜ್ಯ ಸರ್ಕಾರ ತನ್ನ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ರೂಪಾ ಮತ್ತೆ ರೋಹಿಣಿ ಸಿಂಧೂರಿ ಅವರಿಗೆ ಜಾಗವನ್ನ ತೋರಿಸ್ತೇ ಅವರು ವರ್ಗಾವಣೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿರ್ತಕ್ಕಂಥದ್ದು ಕರಕುಶಲ ಅಭಿವೃದ್ಧಿ ನಿಗಮಕ್ಕೆ ಆ ಒಂದು ಭಾರತೀಯವರನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಮುಜರಾಯಿ ಇಲಾಖೆಗೆ ಬಸವರಾಜೇಂದ್ರ ಅವರನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಆದರೆ ಇವರಿಬ್ಬರ ಜಗಳದಲ್ಲಿ ಮನೀಶ್ ಮೌದ್ಗಿಲ್ ಅವರ ಪಾತ್ರ ಏನು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಅಂದ್ರೆ ಇವರಿಬ್ಬರ ವರ್ಗಾವಣೆ ಆದದ್ದು ಓಕೆ ಇವರಿಬ್ಬರ ಗಲಾಟೆ ಓಕೆ ಆದ್ರೆ ಮನೀಶ್ ಮೌದ್ಗಿಲ್ ಅವರನ್ನ ಇದೇ ಸಂದರ್ಭದಲ್ಲಿ ಡಿಪಿಆರ್ ಗೆ ಯಾಕೆ ವರ್ಗಾವಣೆ ಮಾಡಿದ್ರು ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ ನಿನ್ನೆ ಕೊಟ್ಟಂತ ದಾಖಲೆ ಮತ್ತೆ ವಿವರಣೆಯ ಸಂದರ್ಭದಲ್ಲಿ ಏನಾದ್ರೂ ಇವರಿಬ್ಬರು ಮನೀಶ್ ಮೌದ್ಗಿಲ್ ಹೆಸರನ್ನ ಪ್ರಸ್ತಾಪ ಮಾಡಿದಾರ ಅಥವಾ ಇಲ್ವೋ ಅಂದ್ರೆ ಇದೇ ಸಂದರ್ಭದಲ್ಲಿ ಅವರ ವರ್ಗಾವಣೆ ಆಗಿರ್ತಕ್ಕಂಥದ್ದು ಏಕೆ ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ ಅದಕ್ಕೆ ಯಾವುದಕ್ಕೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ಕೆಲ ಚಾಟ್ ಅಂಶಗಳನ್ನು ಕೂಡ ಎಲ್ಲ ಒಂದ್ ಕಡೆ ರೂಪಾ ಅವರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಸಲ್ಲಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹಾಗಾಗಿ ಅದರ ಆಧಾರದ ಮೇಲೆ ಏನಾದ್ರೂ ಕ್ರಮ ಆಗಿದೆಯಾ ಇವತ್ತಿನದು ಇವತ್ತರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮನೀಶ್ ಮೌದ್ಗಿಲ್ ಅವರ ಪಾತ್ರದ ಬಗ್ಗೆ ಕೂಡ ಏನಾದರೂ ಕ್ಲಾರಿಟಿ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಇವರಿಬ್ಬರಿಗೆ ಯಾವುದೇ ರೀತಿಯ ಹುದ್ದೆಯನ್ನು ತೋರಿಸ್ತದೆ ಒಂದು ರೀತಿಯಲ್ಲಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಮುಂದೆ ರಾಜ್ಯ ಸರ್ಕಾರದ ನಡೆ ಏನು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು ಶ್ರುತಿ ಏನೋ ಹೇಳ್ತಾರಲ್ಲ ಸೊ ಇಬ್ಬರ ಜಗಳದಲ್ಲಿ ಕೂಸು ಬಾಡವಾಯ್ತು ಅಂತ ಹೇಳಿ ಇವರಿಬ್ಬರ ರಂಪಾಟದಲ್ಲಿ ಮನೀಶ್ ಮೌದ್ಗಿಲ್ ಅವರ ವರ್ಗಾವಣೆಯಾಗಿದೆ ಬಟ್ ಬಹಿರಂಗವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯ ಕಾರ್ಯದರ್ಶಿಗಳ ಬಳಿಯಲ್ಲಿ ಈ ಈ ಎಲ್ಲ ವಿಚಾರಗಳು ಪ್ರಸ್ತಾಪ ಆಗಿರಬಹುದು ಅಂತ ಅನ್ಸುತ್ತಾ ಆ ನಿಟ್ಟಿನಲ್ಲಿ ಇವರ ವರ್ಗಾವಣೆ ಕೂಡ ಆಗಿದೆ ಅಂತ ಅನ್ಸುತ್ತಾ ಅಂತ ಶ್ರುತಿ ಕೆಲ ವಿಚಾರಗಳ ಬಗ್ಗೆ ಇದೇ ಕಾನೂನು ಸಚಿವರು ಮಾತಾಡ್ತಾರೆ ಅದು ಅವರ ವೈಯಕ್ತಿಕ ಜಗಳ ವೈಯಕ್ತಿಕ ಜಗಳವನ್ನ ಇಲ್ಲಿ ಫೋರಂ ಅಲ್ಲಿ ತರ್ತಾರೆ ಅನ್ನೋ ಮಾತುಗಳನ್ನ ಅವರು ಹೇಳಿದ್ದಾರೆ ಹಾಗಾಗಿ ಕೆಲ ಸಚಿವರುಗಳು ಕೂಡ ಅದೇ ಮಾತನ್ನ ಹೇಳಿರ್ತಕ್ಕಂಥದ್ದು ಇವರ ವೈಯಕ್ತಿಕ ಜಗಳವನ್ನ ವಿಧಾನಸೌಧಕ್ಕೆ ತೆಗೆದುಕೊಂಡು ಬರ್ತಾರೆ ಆಡಳಿತಕ್ಕೆ ಯಾಕೆ ತೆಗೆದುಕೊಂಡು ಬರಬೇಕು ಅಂತ ಕೂಡ ಹಾಗಾಗಿ ಈ ವೈಯಕ್ತಿಕ ಜಗಳ ಏನು ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಜಗಳದಲ್ಲೆಲ್ಲ ಏನಾದ್ರು ಮನೀಶ್ ಮೌದ್ಗಿಲ್ ಅವರ ಹೆಸರು ಪ್ರಸ್ತಾಪ ಆಗಿದೆಯಾ ಯಾಕಂದ್ರೆ ಕೆಲ ಚಾಟ್ ಅಂಶಗಳನ್ನು ಕೂಡ ಒಂದ್ ರೀತಿಯಲ್ಲಿ ಗಮನಕ್ಕೆ ತರ್ತಾ ಇದ್ದೇವೆ ಅಂತ ಅಂದ್ರೆ ಅದು ಆಡಳಿತಾತ್ಮಕವಾಗಿ ಸಂಬಂಧಿಸಿದ್ದಾಗಿದೆಯೋ ಅಥವಾ ಬೇರೆ ಏನೋ ಅನ್ನೋದು ಕೂಡ ಸ್ಪಷ್ಟತೆ ಇಲ್ಲ ಆದ್ರೆ ಇವರಿಬ್ಬರ ವರ್ಗಾವಣೆಯ ಜೊತೆಯಲ್ಲಿ ಮನೀಶ್ ಮೌದ್ಗಿಲ್ ಅವರನ್ನು ಕೂಡ ಒಂದ್ ರೀತಿಯಲ್ಲಿ ಡಿ ಪಿ ಆರ್ಗೆ ಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದೇ ಈಗ ಬಹುದೊಡ್ಡ ಚರ್ಚಾ ವಿಷಯ ಆಗಿರ್ತಕ್ಕಂಥದ್ದು ಅದಕ್ಕೆ ಕ್ಲಾರಿಟಿಯನ್ನ ಮುಂದಿನ ದಿನಗಳಲ್ಲಿ ಏನಾದ್ರೂ ಸಿಗುತ್ತೋ ಅಥವಾ ಇವರಿಬ್ಬರ ರಂಪಾಟ ಮತ್ತಷ್ಟು ಜಾಸ್ತಿ ಆಗುತ್ತೋ ಅಥವಾ ಇಲ್ಲಿಗೆ ಪುಲ್ ಸ್ಟಾಪ್ ಆಗುತ್ತೋ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ನೀವು ಹೇಳದಂತೆ ಇವರಿಬ್ಬರ ಜಗಳಕ್ಕೆ ಎಲ್ಲ ಒಂದು ಕಡೆ ಮನೀಶ್ ಮೌದ್ಗಿಲ್ ಏನಾದರೂ ಒಂದು ರೀತಿಯಲ್ಲಿ ಬಲಿಪಶು ಪಶು ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಹೊರತು ಕ್ಲಾರಿಟಿ ಅಂತೂ ಇಲ್ಲ ಅಂತಾನೆ ಸ್ಪಷ್ಟವಾಗಿ ಹೇಳ್ಬೋದು ಶ್ರುತಿ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮದ ಡೀಟೈಲ್ಡ್ ಮಾಹಿತಿಗಾಗಿ